ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾವು ದ್ರಾಕ್ಷಿ ಹಣ್ಣಿನ ಕಲ್ಲುಕ್ಕಿಯನ್ನು ಮಾಡೋಣ. ಈ ರೀತಿಯಾಗಿ ನೀವು ಯಾವತ್ತೂ ಕುಡಿತಿರ್ಲಿಕ್ಕಿಲ್ಲ, ಅಷ್ಟೊಂದು ಟೇಸ್ಟಾಗಿ ಬರುತ್ತೆ. ಸಿಂಪಲ್ ವೇಯಲ್ಲಿ ನಾನು ತೋರಿಸ್ತೀನಿ, ಖಂಡಿತವಾಗಲೂ ನೀವು ಟ್ರೈ ಮಾಡಿ. ಇಲ್ಲಿ ನಾನು ಗ್ರೀನ್ ಕಲರ್ ದ್ರಾಕ್ಷಿ, ಬಿಳಿ ದ್ರಾಕ್ಷಿ ಕೂಡ ಹೇಳ್ತಾರೆ ಕೆಲವರು, ಇದನ್ನು ನಾನು ತಗೊಂಡಿದ್ದೀನಿ. ಇದಕ್ಕೆ 1.5 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ, ಹಾಗೂ ಸ್ವಲ್ಪ 1/2 ಕಪ್ಪಷ್ಟು ನೀರು ಅಷ್ಟೇ, ಜಾಸ್ತಿ ಹಾಕಲಿಕ್ಕಿಲ್ಲ. ಇದನ್ನು ಇವಾಗ ಬಿಸಿ ಮಾಡಲಿಕ್ಕೆ ಇಡೋಣ. ಒಳ್ಳೆ ರೀತಿ ಬಿಸಿ ಆಗಬೇಕು, ಕುದಿಬೇಕಿದು. ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ನೋಡ್ಬೋದು, ಈ ರೀತಿ ಚೇಂಜ್ ಆಗಬೇಕು ಕಲರ್. ಹೀಗೆ ಚೇಂಜ್ ಆಗಿದ್ದೆ ಗ್ಯಾಸನ್ನು ನಾವು ಆಫ್ ಮಾಡಿ ಸಪ್ರೇಟಾಗಿ ಇದನ್ನು ತೆಗೆಯೋಣ, ಯಾಕೆಂದರೆ ಪಾಕವನ್ನು ಕೂಡ ನಾವು ಸೋಸ್ಲಿಕ್ಕೆ ಉಂಟಿಲ್ಲಿ. ಇವಾಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ತಾ ಇದ್ದೀನಿ, ಬೇಗನೆ ಇದು ಸ್ವಲ್ಪ ತಣ್ಣಗಾಗಲಿ ಅಂತೇಳಿ. ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ನಾನು ಗ್ರೈಂಡ್ ಮಾಡ್ತೀನಿ. ನೈಸಾಗಿ ಗ್ರೈಂಡ್ ಮಾಡಿದರೆ ಆಯಿತು. ಓಕೆ, ಇವಾಗ ಗ್ರೈಂಡ್ ಆಗಿದೆ, ಇದನ್ನು ನಾವು ಸೋಸಿ ತೆಗೆಯೋಣ. ಆಮೇಲೆ ನಾವು ಪಾಕ ಕೂಡ ಸಪ್ರೇಟಾಗಿ ಇಟ್ಟಿದ್ವಿ ನೋಡಿ ಸಕ್ಕರೆದ್ದು, ಅದು ಕೂಡ ಇದಕ್ಕೆ ಹಾಕಿ ಎಲ್ಲವನ್ನು ಸೋಸಿ ತೆಗೆಯೋಣ. ನೆಕ್ಸ್ಟ್ ಇದಕ್ಕೆ ನಾನು 2 ಹಸಿಮೆಣಸಿನಕಾಯಿ, 1/2 ತುಂಡು ಶುಂಠಿ ಹಾಕಿ ಚೆನ್ನಾಗಿ ಇದನ್ನು ಜಜ್ಜಿ ಆಮೇಲೆ ನಾನು ಇದನ್ನು ಅದಕ್ಕೇ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಇಷ್ಟ ಇದ್ದರೆ ನೀವು ಜಾಸ್ತಿ ಹಾಕ್ಬೋದು. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಲಿಂಬೆ ರಸ, 2 ಲಿಂಬೆ ರಸವನ್ನು ನಾನಿಲ್ಲಿ ಹಿಂಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸಕ್ಕರೆ, ಸಾರಿ, ಉಪ್ಪನ್ನು ಕೂಡ ಆ್ಯಡ್ ಮಾಡೋಣ. ಇವಾಗ ಇಲ್ಲಿದು ರೆಡಿಯಾಗಿದೆ. ಸ್ವಲ್ಪ ನೀವು ನೀರು ಕಮ್ಮಿ ಯೂಸ್ ಮಾಡೋರಾದರೆ ಸೋಡಾ ಹಾಕಿ ಕೂಡ ನೀವು ಇದಕ್ಕೆ ಕುಡಿಬೋದು. ನಾನಿಲ್ಲಿ ನೀರು ಜಾಸ್ತಿ ಹಾಕಿದ್ರಿಂದ ಇದಕ್ಕೆ ಎಕ್ಸ್ಟ್ರಾ ಸೋಡಾ ಎಲ್ಲ ಏನು ಕೂಡ ಹಾಕ್ತಾ ಇಲ್ಲ. ಹಾಗೂ ನಿಮಗೆ ಇಷ್ಟ ಇದೆ ಆದರೆ ಇದಕ್ಕೆ ನೀವು ಜಲ್ಜೀರಾ ಪೌಡರ್ ಅಥವಾ ಚಾಟ್ ಮಸಾಲ ಕೂಡ ಹಾಕ್ಬೋದು. ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿ ಆವಾಗ ಚೆನ್ನಾಗಾಗುತ್ತೆ, ಸ್ವಲ್ಪ ಜಾಸ್ತಿ ಇದ್ದರೂ ಚೆನ್ನಾಗಾಗುತ್ತೆ ಇದಕ್ಕೆ. ಆಮೇಲೆ ಇದಕ್ಕೆ ಐಸ್ ಕ್ಯೂಬನ್ನು ಹಾಕೋಣ. ಎಷ್ಟು ಚಿಲ್ಲಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಜ್ಯೂಸ್ ಅಲ್ವಾ. ಓಕೆ, ಇಷ್ಟೇ ಮಾಡಲಿಕ್ಕಿರೋದು. ಮೇಲ್ಗಡೆಯಿಂದ ನಾನು ಸ್ವಲ್ಪ ಜಲ್ಜೀರಾ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಎಕ್ಸ್ಟ್ರಾ ಏನಾದರೂ ಫ್ಲೇವರ್ ಆ್ಯಡ್ ಮಾಡಲಿಕ್ಕಿದ್ರೆ ನೀವು ಮಾಡ್ಬೋದು. ಆದರೆ ಒಮ್ಮೆ ನೀವು ಇದನ್ನು ಕುಡಿದು ನೋಡಿದರೆ ನಿಜವಾಗ್ಲೂ ಇದರ ರುಚಿ ನೀವು ಮರೆಯಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ನಿಮಗೆ ಒಮ್ಮೆಲೆ ಸ್ಟಾಲ್ ಅಥವಾ ಏನಾದರೂ ಇದೆ ಆದರೆ ನೀವು ಅಲ್ಲಿ ಕೂಡ ಈ ರೀತಿ ಮಾಡಿ ಇದಕ್ಕೊಂದು ಒಳ್ಳೆಯ ಹೆಸರಿಟ್ಟು ನೀವು ಸೇಲ್ ಮಾಡ್ಬೋದು. ಓಕೆ, ಇವತ್ತಿನ ಈ ಜ್ಯೂಸ್ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.